salones. ಅವ್ರ ಅಂದ್ರೆ ಎಲ್ಲಾರ್ಗೂ ಇಷ್ಟ. ಅವರು ಅವ್ರದ್ದು ಎಲ್ಲ ಗುಣನೂ ಇಷ್ಟ ನಮಗೆ. ಅವರು ಮಾತಾಡೋದು, ಅವ್ರು ನಗೋದು ಎಲ್ಲಾನು ಇಷ್ಟ. ಸೊ ಅವ್ರಂದ್ರೆ ಇಷ್ಟ. ಸಿಂಹ ಕೆಚ್ಚಿದ್ರೆ ಮಾತ್ರ ಕಣ ಗರ್ಜನೆ, ಕಿಂಗ್ ಇಸ್ ಆಲ್ವೇಸ್ ಅ ಕಿಂಗ್ ಮಮ್ಮ. ನನ್ನ ಅಪ್ಪು ಫ್ಯಾನ್ ಫ್ಯಾನು. ನಂಗೆ ಅಪ್ಪು ಸರ್ ಅಂದರೆ ಫುಲ್ ಇಷ್ಟ. ಅವ್ರ ಕಂಡ್ರೆ ನಂಗೆ ಭಾಳ ಇಷ್ಟ. ಎಷ್ಟೊಂದು ದಿವಸ ಆಯಿತು ನೋಡೋಕ್ಕೆ ಆಗಿರಲಿಲ್ಲ, ಇವತ್ತು ಬಂದಿದ್ವಿ. ಫ್ರೆಂಡ್ ಅವ್ರು ಇದ್ರಲ್ಲಿ ಕೊಡಿ, ಅವ್ರು ಈ ಥರದಲ್ಲೇ ನೆನ್ಪಿಟ್ಕೊಂಡಿರ್ತೀವಿ ನಾವು. ಥ್ಯಾಂಕ್ ಯು ಅಪ್ಪು ಸರ್ಗೆ ಜೈ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಥ್ಯಾಂಕ್ ಯು ಸರ್. ನನ್ನ ಕಂಗಳ ಬಿಸಿ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನೆರಳದಂತೆ ಆ ನೆರಳಲ್ಲಿ ನಿನ್ನ ಸಲ ಇದೆ. ಆ ಪ್ರೀತಿಯ ಮನ ಮರೆಯುವುದೆ, ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿ. ಥ್ಯಾಂಕ್ ಯು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಸರ್, ನಮ್ಮ ಹೆಸರು ದೇವರಾಜ್ ಅಂತ. ನಾವು ಕೆ ಪಿ ಎಸ್ ಸಿನಲ್ಲಿ ವರ್ಕ್ ಮಾಡೋದು. ಪುನೀತ್ ರಾಜ್ಕುಮಾರ್ ಸರು ಸಾರ್ವಜನಿಕ ಜೀವನದಲ್ಲಿ ಮತ್ತು ಸಿನಿಮಾ ರಂಗದಲ್ಲಿ ಒಬ್ಬ ಅಜಾತ ಶತ್ರು ಅಂತ ಹೇಳ್ಬೋದು. ಅವರ ಎಲ್ಲ ಸಿನಿಮಾಗಳನ್ನ ನಾವು ನೋಡಿದ್ದೀವಿ. ಅವರು ಮಾಡುವಂಥ ಸಿನಿಮಾಗಳನ್ನು ಫ್ಯಾಮಿಲಿ ಎಲ್ಲ ಕೂತು ನೋಡುವಂಥ ಸಿನಿಮಾಗಳು. ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಮತ್ತು ಮಕ್ಕಳಿಂದ ಹಿಡಿದು ವಯಸ್ಕರು ಕೂಡ ಪ್ರತಿಯೊಬ್ಬರು ಇಷ್ಟಪಡುವಂಥ ಒಬ್ಬ ಆರ್ಟಿಸ್ಟ್ ಅಂತ ಹೇಳ್ಬೋದು. ಅವ್ರ ಜೀವನ ಪರ್ಯಂತ ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರು ನಗುಮುಖದಲ್ಲೇ ಅವರು ಸಿನಿಮಾ ರಂಗನ ಪ್ರಾರಂಭಿಸಿ ಕೊನೆಯವರೆಗೂ ಅವರು ನಗ್ನಗ್ತಲೇ ಜೀವನ ಒಂದು ಕಳೆದು ಎಲ್ಲ ಇಡೀ ದೇಶ ಮತ್ತು ಇಡೀ ಪ್ರಪಂಚಾದ್ಯಂತ ಹೆಸರುವಾಸಿಯನ್ನು ಮಾಡಿ ಇಡೀ ಚಿತ್ರರಂಗ ಇರ್ಬೋದು ಅಥವಾ ಸಾರ್ವಜನಿಕ ಇರ್ಬೋದು, ಅವರು ಯಾವತ್ತೂ ಮರೆಯಲಾಗದೇ ಇರೋಂಥ ಒಂದು ನಕ್ಷತ್ರ ಅಂತ ಹೇಳ್ಬೋದು. ಅವರ ನಗುನೇ ಪ್ರತಿಯೊಬ್ಬರು ಇಷ್ಟಪಡುವಂಥ ನಗು. ಜೊತೆಗೆ ಅವರು ಒಂದು ಸಾರ್ವಜನಿಕರಿಗೆ ತುಂಬ ಹೆಲ್ಪನ್ನು ಮಾಡಿದ್ದಾರೆ, ಅದು ತುಂಬ ಇಷ್ಟವಾಗುವಂಥ ಗುಣ ಸರ್. ನಾವು ಎಲ್ಲ ಕಲಾವಿದರಿಗೂ ಧನ್ಯವಾದಗಳು ತಿಳಿಸ್ತಾ, ದುಃಖದ ಸನ್ನಿವೇಶ ಏನಂದರೆ ಕರ್ನಾಟಕದ ಕಣ್ಮಣಿಗಳು ಇವರು. ಶಿವನಿಗೆ ಮೂರು ಕಣ್ಣು ಹೇಗೆ ಈ ಕರ್ನಾಟಕ ಚಲನಚಿತ್ರದಲ್ಲಿ ಇವರು ಮೂರು ಕಣ್ಣು ಇದ್ದಂಗೆ. ಶಿವನಿಗೆ ಮೂರು ಕಣ್ಣಲ್ಲ, ಒಂದು ಬಲ್ಗಣ್ಣ ರಾಜ್ಕುಮಾರ್ ಆದರೆ ಪಾರ್ವತಮ್ಮನವರು ಎರಡನೇ ಕಣ್ಣು, ಮೂರನೇ ಕಣ್ಣಾಗಿ ಪುನೀತ್ ರಾಜ್ಕುಮಾರ್ ಅಂದರೆ ತಪ್ಪೇನಿಲ್ಲ. ಎಲ್ಲ ಕಲಾವಿದರಿಗೆ ಗೌರವ ಕೊಡ್ತಕ್ಕಂಥ ಫ್ಯಾಮಿಲಿ. ನಮ್ಮ ಮಗನ ಕಳ್ಕೊಂಡಷ್ಟೇ ನನಗೂ ದುಃಖ ಆಗ್ತಾಯಿದೆ. ಪುನೀತ್ ನೋಡಿದ್ರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ಅವ್ರು ಮತ್ತೆ ಹುಟ್ಟಿ ಬರಲಿ ಅಂತ ಕೇಳ್ತೆ. ಧನ್ಯವಾದಗಳು. ಅವ್ರು ನೋಡ್ರಿ ದಾನ ಮಾಡಿದ್ದು ಒಬ್ರಿಗೂ ಗೊತ್ತಾಗಲಿಲ್ಲ. ಅವಾಗೆಲ್ಲ ಹಿರಿಯರು ಹೇಳ್ತಿದ್ರಂತೆ, ಬಲಗೈಯಿಂದ ಮಾಡಿದ ದಾನ ಎಡಗೈ ಗೊತ್ತಾಗಬಾರ್ದಂತೆ. ಅಂಥ ಹುಡುಗ ಈಗ ರಾಜ್ಕುಮಾರ್ ಮಗ ಅನ್ಸ್ಕೊಳ್ಳೋದಕ್ಕಿಂತ ಇವರು ಪುನೀತ್ ಅವ್ರು ಏನಾಗ್ಯಾರ ಅಂದರೆ, ಓ ಪುನೀತರಪ್ಪ ರಾಜ್ಕುಮಾರ ಅಂತ ಅನ್ಸ್ಕೊಂಡು ಈಗ ಮೊನ್ನೆ ಡಾಕ್ಟ್ರೇಟ್ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಸರ್ಕಾರಕ್ಕಾಗಲಿ ಕೊಟ್ಟಂಥವ್ರು ಹಿರಿಯರಿಗೂ ಕಿರಿಯರಿಗೂ ಹಿಂಗೆ ಮುಂದೆ ಇದೇ ಒಳ್ಳೆ ಗುಣ ಬೆಳೆಸ್ಕೊಳ್ಳಿ ಬರ್ತಕ್ಕಂಥ ಕಲಾವಿದರಿಗಂತ ಹೇಳ್ತಾ ಧನ್ಯವಾದಗಳು. ಅವರು ಶ್ರೀಮತಿಯವ್ರಿಗೆ ದುಃಖ ಭರಿಸುವ ಶಕ್ತಿ ಆ ಪರಮಾತ್ಮ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನೀವು ಅವಕಾಶ ಕೊಟ್ಟಂಥ ನಿಮಗೆ ಕೂಡ ನನ್ನ ಧನ್ಯವಾದಗಳು.